ಹಲೋ, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಶೈಲು ವ್ಲಾಗ್ಸ್ ಇನ್ ಕನ್ನಡ. ಆ್ಯಂಡ್ ನಾನಿವತ್ತು ಮಾರ್ನಿಂಗಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಬ್ರೇಕ್ಫಾಸ್ಟ್ಗೆ ಬಂದು ಚಪಾತಿ ಮತ್ತು ಬೆಂಡೆಕಾಯಿ ಪಲ್ಯನ ಮಾಡ್ತಾ ಇದ್ದೀವಿ. ಇದು ಏನಕ್ಕೆ ಕ್ವಿಕ್ಕಾಗಿ ನಾನು ಇದನ್ನು ತೋರಿಸ್ತಾ ಇದ್ದೀನಿ ಬ್ರೇಕ್ಫಾಸ್ಟ್ನ ಅಂತಂದರೆ, ನನ್ನ ಮೊಬೈಲಲ್ಲಿ ಚಾರ್ಜ್ ಇರಲಿಲ್ಲ, ಹಾಗಾಗಿ ನಾನು ಚಿಕ್ಕ ಚಿಕ್ಕ ಕ್ಲಿಪ್ನ ತಗೊಂಡಿದ್ದೀನಿ ಅಷ್ಟೇ. ಬ್ರೇಕ್ಫಾಸ್ಟ್ ರೆಸಿಪಿಯನ್ನು ಫುಲ್ ಡೀಟೇಲ್ ಆಗಿ ತೋರಿಸಿಲ್ಲ. ಬೆಂಡೆಕಾಯಿದು ರೆಸಿಪಿನ ಮಮ್ಮಿ ಚಾನಲಲ್ಲಿ ಹಾಕಿರ್ತಾರೆ, ಲಕ್ಷ್ಮಿ ಕುಟುಂಬದಲ್ಲಿ ಹೋಗಿ ನೀವು ಚೆಕ್ ಮಾಡ್ಕೋಬೋದು. ಇನ್ನೊಂದೇನಪ್ಪ ಅಂತಂದರೆ, ನೀವು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಟೈಮ್ಗೆ ಬೆಂಡೆಕಾಯಿದು ಏನಾದರೂ ಡಿಶ್ ಮಾಡ್ತಾ ಇದ್ದೀನಿ ಅಂತಂದರೆ, ನೈಟೇ ಬೆಂಡೆಕಾಯಿ ಎಲ್ಲನೂ ಚೆನ್ನಾಗಿ ವಾಶ್ ಮಾಡಿ ಇಟ್ಬಿಡಿ. ಮಾರ್ನಿಂಗ್ ತೊಳೆದು ಮಾರ್ನಿಂಗೇ ಮಾಡ್ತೀನಂದರೆ ಅಷ್ಟು ಚೆನ್ನಾಗಿ ಆಗೋದಿಲ್ಲ. ಮಮ್ಮಿ ಬೆಂಡೆಕಾಯಿ ಎಲ್ಲ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋತಾ ಇದ್ರು. ಈ ರೆಸಿಪಿಗೆ ಬಂದು ತುಂಬ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಿ, ತುಂಬ ಮಸಾಲೆ ಹಾಕಿ, ಹೆವಿ ಹೆವಿ ಎಲ್ಲ ಹಾಕಿ ಏನು ಮಾಡೋದಿಲ್ಲ. ತುಂಬಾ ಸಿಂಪಲ್, ಒಂದು 3 ಐಟಮ್ಸ್ ಏನೋ ಹಾಕ್ತೀವಿ ಅಷ್ಟೇನೆ, ಅದನ್ನು ಬಿಟ್ಟು ಇನ್ನೇನು ಹಾಕೋದಿಲ್ಲ. ಸಿಕ್ಕಾಪಟ್ಟೆ ಚೆನ್ನಾಗಿ ಬರುತ್ತೆ, ತುಂಬಾ ಚಪಾತಿ ಜೊತೆ ಸಖತ್ತಾಗಿರುತ್ತೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಆ್ಯಂಡ್ ಇನ್ನೇನು ಆಲ್ಮೋಸ್ಟ್ ರೆಡಿ ಆಗ್ತಿದೆ. ರೆಡಿ ಆದ ನಂತರ ಚಪಾತಿ ನಾನು ಮಾಡ್ತೀನಿ. ಇವಾಗ ಮಮ್ಮಿ ಇದನ್ನು ಮಾಡಿ ಮುಗಿಸಿದ್ದಾರೆ, ಇನ್ನೂ 1-3 ಮಿನಿಟ್ಸ್ ಅಷ್ಟೇ ಇದು ಕುಕ್ ಆಯಿತು ಅಂತಲೇ. ಎಸ್, ಇವಾಗ ನಾನು ಚಪಾತಿ ಜೊತೆ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ಯೋ ಅಷ್ಟೇ ಟೇಸ್ಟಿಯಾಗಿತ್ತು. ಆ್ಯಂಡ್ ತುಂಬ ತುಂಬ ಯಮ್ಮಿ ಆಗಿತ್ತು ಅಂತಲೇ ಹೇಳ್ಬೋದು. ಇದೆರಡರ ಕಾಂಬಿನೇಷನ್ ಯಾವಾಗಲೂ ಫೇವ್ರೇಟ್ ನಮ್ಮನೇಲಿ. ಇದೆಲ್ಲ ಆದ ನಂತರ ನಮ್ಮ ಬುಜ್ಜಿ ಬೇಬಿಗೆ ಸ್ನಾನ ಮಾಡಿಸ್ಬೇಕಿತ್ತು. ಸ್ನಾನ ಮಾಡಿಸಿ ಬಂದು ಇವಾಗ ರೆಡಿ ಮಾಡ್ತಾ ಇದ್ದೀನಿ. ಓಕೆ, ಇವಾಗ ನಮ್ಮ ಬುಜ್ಜಿನ ನೋಡ್ತಾ ಇರ್ಬೋದು ನೀವು ಯಾವ ರೀತಿ ಆಟ ಆಡ್ತಿದ್ದಾನೆ ಅಂತ. ನಾನು ರೆಡಿ ಮಾಡೋದಕ್ಕೆ ಸಿಕ್ಕಾಪಷ್ಟೇ ಕಷ್ಟನ ಪಡಬೇಕು, ಬಿಕಾಸ್ ತುಂಬಾ ಟೈಮ್ ತಗೋತಾನೆ. ಪೌಡರ್ ಅಂತ ಕರೆಕ್ಟಾಗಿ ಹಾಕ್ಸ್ಕೊಳ್ಳೋದೇ ಇಲ್ಲ. ಎಸ್, ಇವಾಗ ಬುಜ್ಜಿ ಬೇಬಿಗೆ ಪೌಡರ್ ಎಲ್ಲ ಹಾಕಿ ಚಿಕ್ಕದಾಗಿ ಕಪ್ಪು ಇಟ್ಟೆ. ನಂತರ ಯಾವ ಟೀ ಶರ್ಟ್ನ ಹಾಕೊಳ್ತೀಯಾ ಅಂತ ನಾನು ಎರಡನ್ನ ಕೇಳಿದ್ರೆ ಯಾವ ರೀತಿ ಸೆಲೆಕ್ಟ್ ಮಾಡ್ತಾನೆ ಅಂತ ನೋಡ್ಬೋದು ನೀವು. ಒನ್ ಟೈಮ್ ನನ್ನ ಮುಖ ನೋಡಿ ಸ್ಮೈಲ್ ಮಾಡ್ತಾನೆ, ಆಮೇಲೆ ಇದು ಬೇಕು ಅಂತ ಸೆಲೆಕ್ಟ್ ಮಾಡ್ದ. ಸೊ ಅದನ್ನೇ ವೇರ್ ಮಾಡಲಿ ಅಂದ್ಬಿಟ್ಟು ಹಾಕಿಸ್ದೆ. ಅದನ್ನು ಕೂಡ ಕರೆಕ್ಟಾಗಿ ಹಾಕಿಸ್ಕೋತಾ ಇಲ್ಲ, ಓಡೋಗ್ತಾ ಇದ್ದಾನೆ ಆ ಕಡೆಗೆ. ಎಸ್, ಬುಜ್ಜಿ ಬೇಬಿ ಕೂಡ ರೆಡಿ ಆದರು. ಇವಾಗ ನೋಡೋಣ ಮೂಡ್ ಯಾವ ರೀತಿ ಇದೆ, ಆಟಾಡೋ ಮೂಡ್ ಇದೆಯಾ ಬುಜ್ಜಿಗೆ, ಇಲ್ಲ ಮಲ್ಕೊಳ್ಳೋ ಮೂಡ್ ಇದೆಯಾ ಅಂತ ನೋಡಿಬಿಟ್ಟು ಏನು ಮಾಡ್ತಾರೆ ಅಂತ ನೋಡಿ ಮಾಡಬೇಕು. ಇವಾಗ ಮಲ್ಕೊಳ್ಳೋದಾದರೆ ಮಲಗಿಸ್ಬೇಕು, ಇಲ್ಲ ಆಟಾಡ್ತೀನಿ ಅಂತಂದರೆ ಸ್ವಲ್ಪ ಟೈಮ್ ಆಟಾಡಿಸ್ಬೇಕು. Thank you.
ಓಕೆ, ಇವಾಗ ಬುಜ್ಜಿಗೆ ಸ್ನಾನ ಕೂಡ ಆಯ್ತು, ನಂದು ಕೂಡ ಸ್ನಾನ ಆಗಿ ರೆಡಿ ಆಗಿದ್ದೀವಿ ಇಬ್ರುನು. ಇವಾಗ ಸ್ವಲ್ಪ ಟೈಮ್ ಆಟ ಆಡಿದ್ರೆ ಆಟ ಆಡಿಸ್ಬಿಟ್ಟು ಮಲಗಿಸ್ಬೇಕು ಬುಜ್ಜಿನ. ಮಧ್ಯಾಹ್ನದ ಅಡುಗೆಗೆ ಏನಿಲ್ಲ, ಬೆಳಿಗ್ಗೆ ಬೆಂಡೆಕಾಯಿ ಗೊಜ್ಜನ ಮಾಡಿದ್ವಲ್ಲ ಅದೇನೇ ಇದೆ, ರೈಸ್ ಮಾಡಿದ್ರೆ ಆಗುತ್ತೆ, ಎಕ್ಸ್ಟ್ರಾ ಏನು ಮಾಡೋದಿಲ್ಲ. ಏನು ಬುಜ್ಜಿ ಮಲಗೋದಿಲ್ವ ನೀವು? ಅದೇನದು ಬೆಲ್ಲಕ್ಕೆ ಪ್ರೆಸ್ ಮಾಡ್ತಿದ್ದೀರಾ? ಹೋಗೋಣ, ಹಾಯ್ ಹೇಳಿ ಎಲ್ರಿಗೂ. ನೀವು ಹಾಯ್ ಹೇಳಿ ಅಂತಿದ್ದಾರೆ ಬುಜ್ಜಿ. ಹಾಯ್ ಹೇಳಿ. ಹಾಯ್ ಹಾಯ್ ಹಾಯ್. ನಾನು ಹೇಳಿದ್ರೆ ಅವ್ನು ಮಾಡಲ್ಲ, ಅವನೇ ಮಾಡ್ಬೇಕು ಆಟೋಮೆಟಿಕ್ ಅಲ್ವಾ. ಹಾಯ್. ಸಾಕಾಯ್ತು ನನಗೆ ಬುಜ್ಜಿ ಜೊತೆ ಆಟ ಆಡಿ ಆಟ ಆಡಿ. ಇವಾಗ ಬುಜ್ಜಿ ಬೇಬಿನ ಆಟಾಡಿಸ್ಬಿಟ್ಟು ಮಲಗಿಸಿದ್ದೀನಿ, ನಂತರ ಮಮ್ಮಿಗೆ ಟೀ ಮಾಡ್ತಾ ಇದ್ದೀನಿ. ನಾರ್ಮಲಾಗಿ ಮಮ್ಮಿ ಟೀ ಬೇಕು ಅಂತ ಅಂದರು, ಆಲ್ಮೋಸ್ಟ್ ಆಫ್ಟರ್ನೂನ್ ಆಗಿತ್ತು, ಊಟ ಕೂಡ ಮುಗ್ದಿತ್ತು. ಸೊ ಮಮ್ಮಿ ಟೀ ಬೇಕು ಅಂದ ಕಾರಣ ನಾನು ಟೀನ ಮಾಡ್ತಾ ಇದ್ದೀನಿ. ಮಮ್ಮಿಗೆ ಮಾತ್ರ ನಾನು ಕುಡಿಯೋದಿಲ್ಲ, ನಾನು ತುಂಬ ರೇರ್ ಟೀ ಕುಡಿಯೋದು. ಏನು ಸಿನಿಮಾ? ಟೀ ಕುಡಿತಾ ಇದ್ದಾರಲ್ವಾ? ಎಸ್ ಬೇಬಿ. ಎಸ್, ಟೀ ಕುಡಿತಾ ಇದ್ದಾರೆ. ಬನ್ನಿ ಎಲ್ಲ ಟೀ ಕುಡಿಯೋಣ. ನನ್ನ ಮಗಳು ಸ್ಪೆಷಲ್ ಟೀ ಮಾಡ್ಕೊಟ್ಟಿದ್ದಾಳೆ, ಸೂಪರ್. ಸ್ಪೆಷಲ್ ಟೀ, ಸ್ಪೆಷಲ್ ಇಂಗ್ರೀಡಿಯೆಂಟ್ ಹಾಕಿದ್ದೀನಿ ನೋಡಿದ್ರಲ್ಲ. ನನ್ನ ಮಗಳು ಹೇಗೆ ಮಾಡಿಕೊಟ್ಟು, ತುಂಬಾ ಚೆನ್ನಾಗಿ ಮಾಡ್ತಾಳೆ ಟೀ ಅಂತ. ಅದಕ್ಕೆ ಶೈಲು ಕರಿ ಅವಳು ಟೀ ಮಾಡಿಸ್ಕೊಂಡು ಕುಡಿತಾ ಇರ್ತೀನಿ. ಎಸ್ ಎಸ್. ಬುಜ್ಜಿಯಲ್ಲಿ? ಬುಜ್ಜಿ ಹೊರಗಡೆ ಅವ್ರ ಚಿಕ್ಕಪ್ಪನ ಜೊತೆ ಆಟ ಆಡ್ತಾ ಇದ್ದಾರೆ. ಎಸ್, ಬುಜ್ಜಿ ಆಟ ಆಡ್ತಾ ಇದ್ದಾರೆ. ಬುಜ್ಜಿ ಕಾಣಿಸ್ತಾ ಇಲ್ಲ, ಎಲ್ಲಿದ್ದಾನೆ ಅಂತ ಇವಾಗ ಹುಡುಕ್ಬೇಕು. ಅಂತೂ ಇಂತೂ ಟೈಮ್ ಆಗೇ ಹೋಯಿತು, ನೈಟ್ ಡಿನ್ನರ್ಗೆ ಪ್ರಿಪೇರ್ ಮಾಡಬೇಕು. ಬಿಕಾಸ್ ನಾನು ಎಲ್ಲನೂ ಕಂಪ್ಲೀಟಾಗಿ ನಿಮಗೆ ತೋರಿಸೋದಕ್ಕಾಗೋದಿಲ್ಲ, ಯಾಕಂದರೆ ಪಾಪು ಇರ್ತಾನೆ, ಪಾಪು ಏನಾದರೂ ಡಿಸ್ಟರ್ಬೆನ್ಸ್ ಮಾಡ್ತಾ ಇರ್ತಾನೆ, ಟ್ರೈಪೋಡ್ ಟಚ್ ಮಾಡೋದು ಆ ಥರ ಎಲ್ಲ ಮಾಡ್ತಿರ್ತಾನೆ. ಸೊ ನಾನು ಎಷ್ಟು ಬೇಕು ಅಷ್ಟನ್ನು ಮಾತ್ರ ಫ್ರೀ ಇದ್ದಾಗ ಮಾತ್ರ ವೀಡಿಯೋ ಮಾಡಿ ನನ್ನ ವ್ಲಾಗಲ್ಲಿ ಆ್ಯಡ್ ಮಾಡ್ತೀನಿ. ನಾನು ನೈಟು ಸಾಂಬಾರ್ ಮಾಡ್ತಾ ಇದ್ದೀನಿ, ಟೊಮೆಟೊ ಸಾಂಬಾರ್. ಇದಕ್ಕೇನಿಲ್ಲ, ಟೊಮೆಟೊ ಸ್ವಲ್ಪ, ಶುಂಠಿ, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಮತ್ತು ಬೇಳೆ ಸಾಂಬಾರ್ ಪೌಡರ್ನ ಹಾಕಿ ರುಬ್ಕೊಂಡಿದ್ದೀನಿ. ನಂತರ ಒಂದು ಪ್ಯಾನ್ನ ಇಟ್ಟು ಸ್ವಲ್ಪ ಎಣ್ಣೆನ ಬಿಡ್ತೀನಿ, ಎಣ್ಣೆ ಸ್ವಲ್ಪ ಚೆನ್ನಾಗಿ ಕಾಯಬೇಕು. ಇವಾಗ ಸ್ವಲ್ಪ ಸಾಸಿವೆನ ಆ್ಯಡ್ ಮಾಡ್ಕೊಳ್ಳೋಣ, ಸಾಸಿವೆ ಕೂಡ ಅಷ್ಟೇ ಚೆನ್ನಾಗಿ ಚಟಪಟ ಅಂತ ಸಿಡಿಲಿ. ಇದಕ್ಕೆ ಒಂದೇ ಒಂದು ಒಣಮೆಣಸಿನ್ಕಾಯಿನ ಹಾಕೋತಾ ಇದ್ದೀನಿ. ಇದು ಕೂಡ ಸ್ವಲ್ಪ ಕಲರ್ ಟರ್ನ್ ಆಗಬೇಕು, ತುಂಬ ಬ್ಲ್ಯಾಕ್ ಆಗೋವರೆಗೂ ಇದನ್ನ ಕುಕ್ ಮಾಡಿಬಿಡ್ಬೇಡಿ. ಸ್ವಲ್ಪ ಸ್ವಲ್ಪ ಕಲರ್ ಟರ್ನ್ ಆದ ತಕ್ಷಣ ಕರಿಬೇವನ್ನ ಹಾಕೋತಾ ಇದ್ದೀನಿ. ಕರಿಬೇವು ಅಷ್ಟೇ, ತುಂಬಾ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ. ನಂತರ ಸಡನ್ನಾಗಿ ನಾನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋಂಥ ಈರುಳ್ಳಿನ ಹಾಕಿ ಇದು ಗೋಲ್ಡನ್ ಬ್ರೌನ್ ಆಗೋವರೆಗೂ ಚೆನ್ನಾಗಿ ಫ್ರೈನ ಮಾಡಬೇಕಾಗುತ್ತೆ. ಈ ಟೊಮೆಟೊ ಸಾಂಬಾರ್ನ ನಿಮ್ಮನೇಲೂ ಒಂದು ಟೈಮ್ ಟ್ರೈ ಮಾಡಿ. ಇದು ತುಂಬಾ ಕ್ವಿಕ್ಕಾಗಿ ಆಗುವಂತಹ ಸಾಂಬಾರ್ ಅಂತಲೇ ಹೇಳ್ಬೋದು. ತುಂಬ ಏನು ಹೆವಿ ಮಸಾಲೆ ಇರೋದಿಲ್ಲ, ಹೆವಿ ಇಂಗ್ರೀಡಿಯೆಂಟ್ಸ್ ಕೂಡ ಹಾಕೋದಿಲ್ಲ, ತುಂಬಾ ಸಿಂಪಲ್ಲಾಗಿ ಮಾಡ್ಕೋಬೋದು. ನೀವೆಲ್ಲಾದರೂ ಹೊರಗಡೆ ಹೋಗಿ ಬಂದಿದ್ದೀರಾ, ನಮಗೆ ಹೆವಿ ಫುಡ್ ತಿನ್ನೋದಕ್ಕಾಗೋದಿಲ್ಲ, ಮನಸ್ಸಿಲ್ಲ ಅಂತಂದರೆ
ಈ ಥರ ನಿಮ್ಮ ಮನೆಯಲ್ಲೂ ಕೂಡ ಒಂದು ಟೈಮ್ ಟ್ರೈ ಮಾಡಿ, ತುಂಬಾ ಚೆನ್ನಾಗಿ ಬರುತ್ತೆ. ಇವಾಗ ನಾನು ರುಬ್ಬಿಟ್ಕೊಂಡಿರುವಂತಹ ಮಸಾಲೆನೂ ಕೂಡ ಹಾಕಿ ಚೆನ್ನಾಗಿ ಇದರ ಹಸಿ ವಾಸನೆ ಹೋಗೋವರೆಗೂ 1-2-3 minutes ಚೆನ್ನಾಗಿ ಹಾಗೆ ಫ್ರೈನ ಮಾಡ್ತೀನಿ. ಓಕೆ, ಇವಾಗ ನಿಮಗೆ ನೀರು ಯಾವ ಕನ್ಸಿಸ್ಟೆನ್ಸಿ ಇರಬೇಕು ಅಷ್ಟನ್ನು ನೋಡಿ ಹಾಕ್ಕೊಳ್ಳಿ, ಬಿಕಾಸ್ ಇದು ತುಂಬಾ ನೀರು ಥರ ಮಾಡಿದ್ರೆ ಚೆನ್ನಾಗಿರಲ್ಲ. ಸ್ವಲ್ಪ ತಿಕ್ಕಾಗಿದ್ರೇ ಸಾಂಬಾರು ತುಂಬಾ ಚೆನ್ನಾಗಾಗುತ್ತೆ. ಸೊ ನೀವು ಟೊಮೆಟೊನ ಎಷ್ಟು ರುಬ್ಬಿಟ್ಕೊಂಡಿರ್ತೀರ ಆ ಕನ್ಸಿಸ್ಟೆನ್ಸಿ ಮೇಲೆ ನೀರನ್ನ ಹಾಕ್ಕೊಳ್ಳಿ. ಫೈನಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಇದನ್ನ ಕುಕ್ ಮಾಡ್ಕೋಬೇಕು. ಅಷ್ಟೇನೇ ತುಂಬಾ ಚೆನ್ನಾಗಿ ಬರುತ್ತೆ ಸಾಂಬಾರು. ಆ್ಯಂಡ್ ಈ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಸ್ಮಾಲ್ ಬ್ಲಾಗ್ ಅಂತಲೇ ಹೇಳ್ಬೋದು. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ನ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.